ಮುಗ್ದಾಯ್ತು. ನನ್ನ ಪರಮ ವೈರಿ ಇಲ್ಲೇ ಕೂತ್ಕೊಂಡು ಯಡಿಯೂರಪ್ಪನವ್ರ ಮಾತಿಗೆ ಉತ್ತರ ಹೇಳವ್ರೆ, ನಮ್ಮೆಲ್ಲ ಸ್ನೇಹಿತರುಗಳು ಇಲ್ಲ ಈಗ ಮುಖ್ಯಮಂತ್ರಿ ಆಗಲಿಕ್ಕೆ ನನ್ನ ಜೊತೆಲಿದ್ದರು ಅಂತ. ಪಾಪ ನಾವ್ಯಾರೋ ಅವ್ರನ್ನೇನು ಮುಖ್ಯಮಂತ್ರಿ, ಅವ್ರ ಹಣೆ ಬರ ಇತ್ತು ಆಗಿದ್ದಾರೆ, ಅವ್ರಿಗೆ ಶಕ್ತಿ ಇತ್ತು ಆಗಿದ್ದಾರೆ. ನಾನು ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳೋದು ದೊಡ್ಡವನಲ್ಲ ನಾನು, ನನಗೆ ಅದರ ಹೇಳ್ಕೊಂಡು ನಾನು ಕಳಸ ಬರಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಇರಲಿ ಸರ್, ನಾವು ದಯಮಾಡಿ ಅಧ್ಯಕ್ಷರೇ ಇಂಥವೆಲ್ಲ ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ಮೇಲೆ ಭೇದವಚ ಮಾಡೋನಾಗ ನಾನು ಹೇಳಬೇಕಾಗುತ್ತಲ್ಲ. ನಾವು ಭಾಳ ನೋವಿದೆ, ನಾವು 5 ವರ್ಷ. ಸೊ ಇವರು ಇವ್ರ ಜೊತೆನಲ್ಲಿ ಕೆಲಸ ಮಾಡ್ದೋ, ಇವ್ರ ಜೊತೆನಲ್ಲಿ ನಾನು MLA ಆಗಿದ್ದೆ, ನಾನು ಮಂತ್ರಿ ಆಗಿದ್ದೆ, ಆಮೇಲೆ ಅವರು ಮಂತ್ರಿ ಮುಖ್ಯಮಂತ್ರಿ ಆದರು ನೇರವಾಗಿ. ಇದೇ ಸದನದಲ್ಲಿ ಅವರು ಮುಖ್ಯಮಂತ್ರಿನ ಲೀಡರ್ ಆಫ್ ಹೌಸ್ ಮಾಡೋನಾಗ ಧರ್ಮಸಿಂಗ್ ಅವ್ರನ್ನ ಡಿಪೀಟ್ ಮಾಡೋವಂಥ ಸಂದರ್ಭದಲ್ಲಿ ಏನೇನು ನಡೆದಿತ್ತು ಅನ್ನೋದು ತಿಳ್ಕೊಬೇಕು. ಅವರು ಕೃತಜ್ಞತೆ ಇರಬೇಕಲ್ಲ ಜನಕ್ಕೆ, ಅವ್ರೇನು ಮಾಡೋದು ಬೇಡ ನಮಗೆ, ಕೃತಜ್ಞತೆನಾರು ಇರಬೇಕಲ್ಲ. ನಾವು ಅವತ್ತು ಕಣ್ಣಲ್ಲಿ ನೀರಲ್ಲ ಸ್ವಾಮಿ, ರಕ್ತ ಬಿದ್ದಿದೆ ಇದೇ ಸದನದಲ್ಲಿ, ಗೊತ್ತಿದೆ ಭಾಳಷ್ಟು ಜನಕ್ಕೆ ಚರಿತ್ರೆ ಗೊತ್ತಿದೆ. ಸಿದ್ದರಾಮಯ್ಯನವ್ರನ್ನ ನಾವು ಅವತ್ತು ಮನಸ್ಸಿಲ್ಲದೆ ಇದ್ರೂ ಸಹ ಸಿದ್ದರಾಮಯ್ಯನವ್ರನ್ನ ಅವತ್ತು ನಾವು ಸಪೋರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸಿದ್ದರಾಮಯ್ಯನವ್ರ ಓಡೋಗಲಿಲ್ಲ ಪಾರ್ಟಿ ಬಿಟ್ಟು, ನೂಕಿದ್ದು ತೆಳ್ಳಿದ್ದು ರಾತ್ರಿ 10 ಗಂಟೆಗೆ ಅವರು ನನ್ನ ಜೊತೆ ಬರ್ತೀನಿ ಅಂದರು ಉಳಿಸ್ಕೊಳ್ಳೋಕ್ಕೋಸ್ಕರ ಹೇಳಿದ್ರು. ಯಾರೋ ಸ್ವಲ್ಪ ದಯಮಾಡಿ ಸುನಿ ಅಂದರೆ ವಿಷಯ ಎಲ್ಲಿಗೆ ಡೈವರ್ಟ್ ಮಾಡಿಸಿ ಏನು ನೋಡಿ ಸತ್ಯ ಹೇಳೋದಕ್ಕೆ ದಯಮಾಡಿ ನಾವು ಮಾಡ್ಕೋಲ್ಲ. ಒಂದೇ ನಿಮಗೆ ಆ ವಿಚಾರದ ಬಗ್ಗೆ ಡಿಫೆಂಡ್ ಮಾಡೋ ಸಂಪೂರ್ಣ ಅಧಿಕಾರ ಇದೆ, ವಿಶಾಂತರಾಗೋದು ಬೇಡ. ಎರಡನೇದಾಗಿ ಸರಿ, ಒಟ್ಟಿಗೆ ಇದ್ದಾಗ ಏನೆಲ್ಲ ಕೂಡಿ ಮಾಡಿರ್ತಾರೆ, ಬೇರೆ ಆದಾಗ ಇನ್ನೊಂದು ಥರ ಆಗಿರ್ತದೆ. ಈ ಸದನದಲ್ಲಿ ಈ ಕಡೆ ಆ ಕಡೆ ಈ ಕಡೆ ಇದ್ದರು ಆ ಕಡೆ ಇದ್ದರು ಒಟ್ಟಿಗೆ ಇದ್ದು ಬೇಕಾದಷ್ಟು ಮಾಡಿದ್ದೇವೆ, ಮತ್ತೆ ಬೇರೆ ಬೇರೆ ಆಗಿದ್ದೇವೆ, ಮತ್ತೆ ಒಟ್ಟಿಗೆ ಆಗಿದ್ದಾರೆ. ಅದನ್ನು ಇವತ್ತು ಈಗ ಯಾಕೆ ಹೇಳೋದು? ರಾಜ್ಯದ ಜನತೆಗೆ ಸಂಪೂರ್ಣ ಗೊತ್ತಿದೆ. ನೀವು ಹೇಳೋದು ಜನತೆಗೆ ಗೊತ್ತಿದೆ. ನಾ ಈಲ್ಡ್ ಆಗಿಲ್ಲ ಸರ್, ಕೂತ್ಕೊಳ್ಳಿ. ನಾನು ಅಧ್ಯಕ್ಷರಿಗೆ ಮನವಿ ಮಾಡ್ತಕ್ಕಂಥದ್ದು ಸ್ಪಷ್ಟೀಕರಣ ಬ್ರದರ್ ಅಧ್ಯಕ್ಷರಿಗೆ ಮನವಿ ಮಾಡ್ತಕ್ಕಂಥದ್ದು ಕೇಳ್ತೀನಿ. ಅವರು ಹಳೆ ಚರಿತ್ರೆ ತೆಗೆದಿದ್ದಾರೆ, ನಮ್ಗೆ ಆಯ್ತು ಹಳೆ ಚರಿತ್ರೆ ತೆಗೆದಿದ್ದಾರೆ ಅಧ್ಯಕ್ಷರೇ. ಒಂದು ದಿನ ಸಂಪೂರ್ಣವಾಗಿ ಪಾಪ ಸಿದ್ದರಾಮಯ್ಯನ ಪರವಾಗಿ ಎಷ್ಟು ಅನುಕಂಪ ಪಟ್ಟರು, ಸಿದ್ದರಾಮಯ್ಯನ ಉಳಿಸ್ಕೋಬೇಕು ಅಂತ ಏನ್ ಮಾಡಿದ್ರು. ನಾನು ಸಿದ್ದರಾಮಯ್ಯ ನಮ್ಮ ಕುಟುಂಬದವರು ನಾವು ತೆಗಿಬೇಕು ಅಂತ ಹೋಗಿದ್ವು. ಅವತ್ ಸರ್ಕಾರ ಏನ್ ಮಾಡುದು, ಇವ್ರನ್ನ ಮಂತ್ರಿ ಮಾಡ್ಬೇಕಾದ್ರೆ ನಾನೇ ಮಾಡಿದೆ, ಇವ್ರನ್ನ ಮಂತ್ರಿ ಮಾಡಕ್ ನಾನೇನ್ ಮಾಡ್ಬೇಕಾಯ್ತು. ನಾನು ಅಲ್ಲಿ ಕೂತಿದ್ದೇನೆ, ಅಲ್ಲಿ ಬರಬೇಕು ಅನ್ಲಿಲ್ಲ. ಇಲ್ಲ ನಾನು ಬರಬೇಕು ಅನ್ಲಿಲ್ಲ. ಏನ್ ನಿಮ್ಮನ್ ನೋಡ ಬಂದ್ರ, ಏನ್ ನಿಮ್ಮನ್ ನೋಡ ಬಂದ್ರ, ನಿಮ್ಮನ್ ನೋಡ ಬಂದ್ರ ಅವತ್ತು ದೇವೇಗೌಡರು ವಿಧಾನಸಭೆಯನ್ನ ವಿಸರ್ಜನೆ ಮಾಡಿ ಚುನಾವಣೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದವ್ರು, ಬಂದು ಕಾಲು ಹಿಡ್ಕೊಂಡವ್ರು ನನ್ನನ್ನ, ಸರ್ಕಾರ ತೆಗಿಬೇಡಿ ಸರ್ಕಾರ ಉಳಿಸಿ ಅಂತ ಹೇಳಿ, ನಮ್ಮನ್ನ ಉಳಿಸಿ ಅಂತ ಹೇಳಿ ಕಾಲು ಹಿಡ್ಕೊಂಡವ್ರು ಇವರು. ಇವರು ನನ್ನ ಹತ್ರ ಚರ್ಚೆ ಮಾಡ್ತಾರೆ, ನನ್ನನ್ನ ಯಾವ್ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡ್ರು, ಯಾವ ರೀತಿ ದಿನ ಕೊಡಿ ಅಧ್ಯಕ್ಷರೇ, ಇಲ್ಲ 2 ದಿನ ಚರ್ಚೆ ಮಾಡೋದು ಸಪರೇಟ್ ದಿವಸ. ಈಗ ಅಲ್ಲಿ ನಮ್ಮ ಸೋದರ ಜಗದೀಶ್ ಎಂಬ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರಲ್ಲಿ ತಬ್ಬಲಿ ಆಗಿದ್ದಾರೆ ಚರ್ಚೆಯಲ್ಲಿ. ಈಗ ನಿಮ್ಮದು ಇದಾಗಲಿ ಆ ಒಂದು ಸೀಮಿತಗೊಳಿಸಿ ಚರ್ಚೆ. ಈಗ ಸಾರಿಗೆ ಸಚಿವರು ಸಮಚಿತ್ತವಾಗಿ ಕೇಳಿದೀನಿ ನಾನು, ಎದ್ದಿಲ್ಲ. ಹೌದು, ಅವ್ರು ಏನೇನು ಮಾತನಾಡಿದ್ರು. ಈಗ ನಾನು ಫೋನ್ ಮಾಡಿದಂಥದ್ದಿದೆ, ಒಂದು ಕೆಲಸ ಮಾಡಿ ಮಾಡಿ ಇನ್ನೂ ಮಾತಾಡಪ್ಪ ಫೈನಲ್, ಆಮೇಲೆ ಆಮೇಲೆ ಕ್ಲಾರಿಫಿಕೇಶನ್ಗೆ ಅವಕಾಶ ಕೊಡಿ ಮಾತಾಡಿ. ಇನ್ನೊಂದು ಏನು ಮಾತಾಡ್ತೀರಿ, ತಯಾರಾಗಿದ್ದೀನಿ ಅದಕ್ಕೆ. ಈಗ ಅದಕ್ಕೆ ಚಲೋ ನಮಗೆ ಭಾಳ ರಾಜ್ಯ
ಅಧ್ಯಕ್ಷ ಏನಿಲ್ಲ, ಒಳ್ಳೆ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ. ಯಾವಾಗಲೂ ಅಷ್ಟೇ, ನಾವು ನಮ್ಮ ಚರಿತ್ರೆ ನಮ್ಮ ಇತಿಹಾಸ ತಿಳಿದಾಗಲೇ ನಾವು ಹೊಸ ಇತಿಹಾಸವನ್ನು ಹೊಸ ಚರಿತ್ರೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಇತಿಹಾಸ ಏನೇನು ನಡೆದಿದೆ ಅನ್ನೋ ತಿಳ್ಕೊಬೇಕು. ಅವರು ಹೇಳಿ ಅವರು ಹೇಳಿ ಎಲ್ಲ ಉತ್ತಮವಾದ ಇತಿಹಾಸ ಬೇಕು. ಹೊಸೂರು ಬಹಳ ಜನ ಇರ್ತಾರಲ್ಲ, ಯಾರು ಇತಿಹಾಸವನ್ನ ಅರ್ಥಕೊಳ್ತಾರೆ ಅವ್ರು ಮಾತ್ರ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅವರು ಹೇಳಿ ಇವರು ಹೇಳಿ ರಾಜಣ್ಣ ಅದಕ್ಕೆ ಅವಕಾಶ, ಬಾಬಾ ಸಾಹೇಬ್ ಉತ್ತಮವಾದ ಇತಿಹಾಸ ಬೇಕು ಅಂತ. ಆಯ್ತು ಚಲೋ ಸ್ವಾಮಿ ಅವರೇ, ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಮೇಲೆ ಆರೋಪ ಏನು ಬಂದಿದೆ ಅದಕ್ಕೆ ಸ್ಪಷ್ಟವಾದ ಉತ್ತರ ಕೊಟ್ಟುಬಿಡ್ತೀನಿ. ಈಗ ಒಂದು ನಿಮಿಷ ಡಾಕ್ಟ್ರೆ, ಭಾಳ ಕಡಿಮೆ ಸಮಯದಲ್ಲಿ ಮುಗಿಸ್ಬಿಡ್ತೀನಿ. ನನಗೆ ಭಾಳ ಆತ್ಮೀಯರು, ನನ್ನ ಬಗ್ಗೆ ಭಾಳ ವೆಲ್ ವಿಷರು, ಅವರು ಅಪೋಸಿಷನರ್ ಇದ್ದಾರೆ. ಅವ್ರು ಹೇಳಿದ್ಮೇಲೆ ಅವ್ರ ಸಜೆಷನ್ನು ಮತ್ತು ಅವ್ರ ಅಡ್ವೈಸನ್ನು ಕೇಳ್ತೀನಿ ನಾನು. ಬಸವರಾಜ್ ಮೊಮ್ಮೆಯವ್ರು ಹೇಳಿದ್ಮೇಲೆ ಖಂಡಿತ ನಾನು ಇದು ಮಾಡಲ್ಲ. ಬಟ್ ಬೇಜಾರಾಯಿತು, ಸುನೀಲ್ ಯಾಕೆ ನನ್ನ ಬಗ್ಗೆ ಹೇಳಿಲ್ಲ. ಸ್ಪೀಕರ್ ನಾವು ಮಾತಾಡ್ಬೇಕಾದ್ರೆ ಪದೇ ಪದೇ ತಡೀತಾರೆ. ವಿಷಯಾಂತರ ಆದಾಗ್ಲೂ ನೀವು ಸುಮ್ನೆ ಕೂತಿದಿರಲ್ಲ ಅಂತ ನಾನು ಕೇಳಿದ್ದು. ನಿಮ್ ಬಗ್ಗೆ ತಡಿಲೇ ಇಲ್ಲ ಸುನೀಲ್. ರಾಜಣ್ಣ ಹೇಳ್ದಂಗೆ ಇತಿಹಾಸ ತಿಳ್ಕೊಳ್ಳಿಕ್ ನಾನು ಕುತೂಹಲದಲ್ಲಿ ಇದ್ದೇನೆ. 2004 ಶಾಸಕನಾಗಿದ್ದವನು, ಇತಿಹಾಸ ಈಗ ನಾ ವಿಷಯಾಂತರ ಮಾಡಿದ್ರೆ ಕುಂಡ್ರಸ್ತಾರ. ಅದ್ರ ಬಗ್ಗೆ ಸಿಸಿ ಪಾಟೀಲ್ ಅವರೇ, ಚಲುವರಾಯ ಸ್ವಾಮಿ ಅವರು ಅಲ್ಲ ಒಂದು ನಿಮಿಷ, ನಮ್ಮ ಅವರ ಬಗ್ಗೆ ಮಾತಾಡ್ತಿದ್ರು ವಿಚಾರ, ಅವ್ರಿಗೆ ಸಂಬಂಧಪಟ್ಟ ವಿಚಾರ, ಅವ್ರ ಮಿತ್ರರಾಗಿದ್ರು ಸೋದರ ಆಗಿದ್ರು ವಿಚಾರ ಆಗಿದ್ರು. ಆ ವಿಚಾರ ಅವ್ರ ಸಮಾಧಾನ ಕೇಳುವಾಗ ನಿಮ್ಗೇನು ಟೆನ್ಷನ್, ನೀವ್ ಯಾಕೆ ಮಾತಾಡ್ತೀರಿ? ಅವ್ರನ್ನ ಕೇಳ್ತಾ ಇದ್ರಲ್ಲ ಸದನ, ಸುಮ್ಮನೆ ಕುತ್ಕೊಳ್ಳಿ ಅಂತಲ್ಲ ಸದನ ಇದು. ಆಯ್ತು ಸದನದಲ್ಲಿ ಮಾತಾಡ್ಬೇಕಾದ್ರೆ ನಾವು ಮಾತಾಡ್ತಿರ್ಬೇಕಾದ್ರೆ ನಿಮಗೆ ಒಂದು ಸಣ್ಣ ವಿಷಯ ಬಂದ ತಕ್ಷಣ ವಿಷಯ ಅಂತ ಎಲ್ಲೂ ಕೂಡ ಆಗ್ಲಿಲ್ಲ. ಆಡಳಿತ ಪಕ್ಷದ ಬಗ್ಗೆ ಮಾತಾಡಿದ ತಕ್ಷಣ ನೀವು ತಡ್ಕೊಳ್ಳಿಕ್ ತಯಾರಿಲ್ಲ. ಯಾವ್ದು ನೀವು ಸ್ಪೀಕರ್ ಕೆಲಸ ಮಾಡಬೇಕು ಅಂತ ನಮ್ಮ ಆಸೆ. ನಿಮ್ಗೆ ಪ್ರಭುತ್ವಕ್ಕೆ ಬರ್ಬೇಕಾಗ್ತದೆ. ಈಗ ಅವರು ಮಾತಾಡ್ತಿದ್ರು, ಈಗ ನಾನು ಸೀಮಿತಕ್ಕೆ ಸೀಮಿತವಾಗಿ ಮಾತ್ರ ಮಾತಾಡಿ. ವೆಂಕಟೇಶ್ ಅವರ ಬಿಡ ಪಾಟೀಲ್ ಜಿ ಮುಗಿಸ್ಬಿಡೋಣ, ನಾವು ಹೇಳೋಕೆ ಇಷ್ಟಪಡಲ್ಲ. ಈಗ ನಮ್ಮ ಅವ್ರನ್ನ ಸ್ನೇಹಿತರು ಅನ್ನಂಗಿಲ್ಲ, ಈಗ ನಾವು ಮಾಜಿ ಸ್ನೇಹಿತರು ಅನ್ನಂಗಿಲ್ಲ. ಯಾಕೆಂದ್ರೆ ನಾನು ವೈರಿ ಅಂತ ಅಂದ್ಬಿಟ್ಟವ್ರು, ನನ್ನ ಕ್ಷೇತ್ರದಲ್ಲಿ ಬಂದ ಹೇಳ್ಬೋದು ಅಂದ್ಬಿಟ್ಟವ್ರು. ಹಾಗಾಗಿ ನಾವಂತೂ ಇನ್ನೂ ನಮ್ಮ ಸ್ನೇಹಿತರು, ನಮ್ಗೆ ಬೇಕಾದವರು, ನಮ್ಮ ಬ್ರದರ್ ಅಂತಲೇ ಅನ್ಕೋತಿದ್ದು. ಮೊನ್ನೆ ಬಂದು ಚುನಾವಣೆಯಲ್ಲಿ ನನ್ನ ಆಜಾದ್ ಮಾ ಶತ್ರು ಅಂತ ವೈರು ಅಂದಮೇಲೆ ನಾವು ಹೇಳಕ್ಕೆ ಹೋದ್ರೆ ತಪ್ಪಾಗುತ್ತೆ ಅಂತ ಹೇಳಿ ಬಿಟ್ಟಿದ್ದೀನಿ. ಅದರಿಂದ ನಾನು ಬೇಗ ಅವ್ರೇನೋ ಹೇಳಿದ್ರಲ್ಲ ನಿಮ್ಮ ಮೇಲೆ ಬಂದ ಆರೋಪ ಕೊಡಿ ಅಷ್ಟೇ. ಹಂಗೆ ಕನ್ಕ್ಲೂಡ್ ಮಾಡದೆ ಇದ್ರೆ ಸರೋಗಲ್ಲ ಅಧ್ಯಕ್ಷರೇ. ಹಂಗಾಗಿ ಈಗ ಅವ್ರೇನೋ ಈ ಚರಿತ್ರೆ ಬಗ್ಗೆ ಚರ್ಚೆ ಮಾಡೋಕೆ ಒಂದು ದಿವಸ ಟೈಮ್ ಕೊಡಿ ಅಂತ ಈ ಸದನ ಎಲ್ಲ ಒಪ್ಕೊಂಡು ತಾವು ಆದೇಶ ಮಾಡಿದ್ರೆ, ನಮ್ಮ ನಾಯಕರು ಒಪ್ಕೊಂಡ್ರೆ ಒಂದು ದಿವಸ ಇದಕ್ಕೆ ಚರ್ಚೆ ಮಾಡಿದ್ರೆ ಇತಿಹಾಸ ಒಂಚೂರು ದಯಮಾಡಿ ಸರೋಗುತ್ತೆ. ನಮ್ಮ ಸೀನಿಯರ್ ಇದು ಎಲ್ಲರ ಸದ್ಯಾರು ಗೊತ್ತಾಗುತ್ತೆ, ದಯಮಾಡಿ ಅದಕ್ಕೆ ನಾನು ರೆಡಿ ಇದ್ದೀನಿ. ನಾವು ಬಹುಶಃ ನಾವೆಲ್ಲರೂ ಭಾಳಷ್ಟು ಜನ ರೆಡಿ ಇದ್ದೀವಿ, ಇದಕ್ಕೆ ಚರ್ಚೆ ಮಾಡೋಣ. ಈ ವಿಚಾರದಲ್ಲಿ ನನ್ನ ಅಪರಾಧಿ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ತಪ್ಪೋರು. ಬಟ್ ನನ್ನ ಮೇಲೆ ಅಪರಾಧನ ಹೇಳ್ತಕ್ಕಂಥದ್ದು, ಇದನ್ನು ರಾಜೀನಾಮೆ ಕೇಳ್ತಕ್ಕಂಥದ್ದು ಅವರು ರಾಜಕೀಯವಾಗಿ ಏನಾದ್ರು ಮಾಡಲಿ, ರಾಜಕಾರಣ ಮಾಡಲಿ, ಅದನ್ನ ನಾನು ಬೇಡ ಅಂತ ಹೇಳಲ್ಲ. ವಿರೋಧ ಪಕ್ಷದಲ್ಲಿದ್ದಾಗ ನಾವು ಇಲ್ಲಿದ್ದಾಗ ಅಲ್ಲಿದ್ದಾಗ ರಾಜಕಾರಣ ಮಾಡೋದು, ವಿರೋಧ ಅಪರಾಧ ಇವೆಲ್ಲ ಹೇಳ್ತಕ್ಕಂಥದ್ದು ಸಹಜವಾದ ಡೆಮಾಕ್ರಸಿನಲ್ಲಿ, ಅದ್ರ ಬಗ್ಗೆ ನಂದು ವಿರೋಧ ಇಲ್ಲ. ಅನಾವಶ್ಯಕವಾಗಿ ನಮ್ಮನ್ನು ತೇಜೋವಜೆ ಮಾಡ್ತಕ್ಕಂಥದ್ದನ್ನು ಬಿಡಬೇಕು. ಆಮೇಲೆ ಭಾಳ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಅಧಿಕಾರ ಇಲ್ಲ ಅಂದಾಗ ಬೇರೆ ಯಾರನ್ನಾರ ಹುಡುಕಿ ಈ ಥರದ್ದು ಏನಾದ್ರು ಸಬೂಬು ಹುಡುಕಿ ಬೆಳಗ್ಗೆ ಎದ್ರೆ ಸಾಯಂಕಾಲ ಗಂಟ ನನ್ನ ಹತ್ರ ಫೈಲ್ ಇದೆ, ಏನೋ ಈ ಪೆನ್ ಡ್ರೈವ್ ಇದೆ, ಇದು ಈ ಸಿ ಡಿ ಇದೆ, ಸರಿ ಬೇಡ ಸರ್. ಇದು ನೋಡ್ರಿ ಅವ್ರದ್ದೇ ಆದಂಥ ಒಂದು ಅವ್ರ ಫ್ಯಾಮಿಲಿಗೆ ಒಂದು ಗೌರವ ಇದೆ. ನಾವು 4 ಜನ ಸದಸ್ಯರು ಇದ್ದೋ ಅಲ್ಲಿ ಕೂತಿದ್ದೋ, ಅವತ್ತು ಇವ್ರು ಯಾರೂ ಇವ್ರ ಮನೇಲಿ ಇರಲಿಲ್ಲ, ಇವ್ರ ಮನೇಲಿ ಒಬ್ಬರು ಇಲ್ಲ. ಜನತಾದಳದಲ್ಲಿ ಸಿದ್ದರಾಮಯ್ಯವರು ಸಹ ಸೋತಿದ್ರು 99. 4 ಜನ ನಾವು 5 ವರ್ಷ ಎಸ್ ಎಂ ಕೃಷ್ಣವ್ರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಹನುಮೇಗೌಡರು ಅಂತೇಳಿ ಬಿಜೆಪಿ ಅಧ್ಯಕ್ಷರೇ ಹಾಸನದಲ್ಲಿ ಒಬ್ಬ ಒಂದ್ ಸರ್ಕಾರ ಮಂತ್ರಿನ ನೀವೇನ್ ತಿಳಿಸ್ತೀರಾ ಅಂದ್ರೆ ಹಿಂಗೆ ಉತ್ತರ ಕೊಡ್ಬೇಕು. ಕ್ಲೋಸ್ ಮಾಡ್ಬೇಕು ಸಭಾಧ್ಯಕ್ಷರೇ, ಸೀಮಿತಗೊಳಿಸಿ ಚೆಲ್ವಣ್ಣಾರೆ.
ಬಾಲಕೃಷ್ಣ ನಾನು ಯಾಕೆ ಹೇಳಿದೆ ಅಂದರೆ, ಏ ಬಾಲು ನೀನು ಸ್ವಲ್ಪ ನನಗಿಂತ ಜೂನಿಯರು, ನನಗಿಂತ ಸೀನಿಯರ್ ಅಲ್ಲ, ಸ್ವಲ್ಪ ಅರ್ಥ ಮಾಡ್ಕೊ. ಗೊತ್ತಾಯ್ತಾ? ನಾವು ನಾಲ್ಕು ಜನ ಪ್ರತಿ, ಏ ಕೇಳಪ್ಪ, ಆರು ಹತ್ತು ಹತ್ತು, ಏ ಒಂದು ನಿಮಿಷ ವಾಸು, ಹತ್ತು ಜನದಲ್ಲಿ ಆರು ಜನ ಹೋಗಿ ನಾಲ್ಕು ಜನ ಉಳ್ಕೊಂಡಾಗ ಅಧ್ಯಕ್ಷರಿಗೆ ಗೊತ್ತಿ, ಅಧ್ಯಕ್ಷರು ಸಹ ಅವತ್ತಿದ್ರ ತೊಂಬತ್ತೊಂಬತ್ತರಲ್ಲಿ ಇರುವ ಗೊತ್ತಿಲ್ಲ. ನಾಲ್ಕು ಜನ ಐದು ವರ್ಷ ಪ್ರತಿ ದಿವಸ ನಮ್ಮ ಪಾರ್ಟಿನಲ್ಲಿ ಅವತ್ತು ನಾನು ಇದ್ದಂಥ ಜನತಾದಳದ ಪರವಾಗಿ ಎದ್ದು ನಿಂತ್ಕೊಂಡು ಕೂಗಿ ನಿಂತ್ಕೊಂಡು ಸಾಕಾಗಿ ನಮಗೆಲ್ಲ ಗಂಟ್ಲು ಒಣಗೋಗಿತ್ತು ಅಂತ ಹೇಳಿದೆ ಅಷ್ಟೇ. ಅದನ್ನ ಬಿಡು, ಎಲ್ಲರೂ ಏನು ಕಟ್ಟ ಇಲ್ದಲೇ ಯಾರೂ ಇಲ್ಲಿಗೆ ಬರಲ್ಲ. ಆಮೇಲೆ ಯಾರೋ ಒಬ್ಬರು ಇದಕ್ಕಿದ್ದಂಗೆ ಸೃಷ್ಟಿ ಮಾಡಿ ನಮ್ಮನ್ನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರದು ಕಟ್ಟ ಇರುತ್ತೆ, ಅದಕ್ಕೆ ಪಾರ್ಟಿ ಸಹಕಾರ ಇರುತ್ತೆ, ಸಾರ್ವಜನಿಕರ ಸಹಕಾರ ಇರುತ್ತೆ, ನಾಯಕರ ಸಹಕಾರ ಇರುತ್ತೆ, ಎಲ್ಲವೂ ಸೇರ್ಕೊಂಡು ಒಬ್ಬ ಲೀಡರ್ ಆಗ್ತಾನೆ, ಒಬ್ಬ ಮಂತ್ರಿ ಆಯ್ತಾನೆ, ಒಬ್ಬ ಮುಖ್ಯಮಂತ್ರಿ ಆಯ್ತಾರೆ. ಬಟ್ ಯಾರು ಏನು ಬೇಸಿಕಲಿ ಏನೂ ಗೊತ್ತಿಲ್ಲದೆ ಇರೋ ಜೀರೋ ಇಲ್ಲಿ ಬಂದ್ಬಿಟ್ಟು ಅಸೆಂಬ್ಲಿನಲ್ಲಿ ಕೂತ್ಕೊಳ್ಳೋ ಕಾಲ ಇವತ್ತಲ್ಲ, ಅಷ್ಟು ಸುಲಭ ಅಲ್ಲ. ಸೊ ಇದು ಕೆಆರ್ ಪೇಟೆಕ್ರಿ ಅದೆಲ್ಲ ಹೇಳಕ್ಕೆ ಹೋದ್ರಿ ಇನ್ನೊಂದು ಸೇರ್ತಿಲ್ಲ ಇದ್ದಾರಲ್ಲ, ಬೇಡ. ಕೆಆರ್ ಪೇಟೆ ಕೃಷ್ಣವ್ರದ್ದೇನು, ಸಿದ್ದರಾಮಯ್ಯನವ್ರದ್ದೇನು, ನಂದೇನು, ಬಾಲಣ್ಣನದೇನು, ಎಲ್ಲ ಬಿಚ್ಚಿಡಬೇಕು ಅಂದರೆ ಬೇಕಾದಷ್ಟು ಟೈಮ್ ಬೇಕಾಗತ್ತೆ. ಇದನ್ನು ಒಂದು ಕಡೆ ಈಗ ಬೇಡ ಅಂದಿದ್ರಿ ಅಧ್ಯಕ್ಷರು, ಅದರೆಲ್ಲ ಅಧ್ಯಕ್ಷರಿಗೆ ನಮ್ಮ ಬಸವರಾಜ ಬೊಮ್ಮಾಯಿನವರು ದಯಮಾಡಿ ಹೇಳಿರೋದ್ರಿಂದ ನಾನು ಅದ್ರ ಬಗ್ಗೆ ನಾನು ಹೆಚ್ಚು ಎಳೆಯಕ್ಕೆ ಹೋಗಲ್ಲ. ಈ ವಿಚಾರದಲ್ಲಿ ನಿನ್ನೆ ನಡೆದಿರ್ತಕ್ಕಂಥದ್ರಲ್ಲಿ ನಂದು ಯಾವುದು ಪಾತ್ರ ಇಲ್ಲ. ನಾನು ಸ್ಪಷ್ಟವಾಗಿ ರಾಜಕಾರಣ ಬೆರೆಸಿಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ ರಾಜಕಾರಣ ಬೆರೆಸೋದಾದ್ರೆ ಬೇಕಾದಷ್ಟು ಮಾಡಬೋದಾಯಿತು. ಕಳೆದ ಐದು ವರ್ಷ ಸಿಕ್ಕಾಬಟ್ಟೆ ನನ್ನ ತಾಲೂಕಿನಲ್ಲಿ ವರ್ಗಾವಣೆ ಅವರು ಮುಖ್ಯಮಂತ್ರಿ ಇದ್ದಾಗಲೂ ಆಗಿದೆ, ಅದಾದಮೇಲೂ ಆಗಿದೆ. ನಾನು ಯಾವತ್ತೂ ತಾಲೂಕಿನ ವರ್ಗಾವಣೆಗೆ, ಸೊ ಸಣ್ಣ ಪುಟ್ಟ ವರ್ಗಾವಣೆಗೆ ರಿಟೈನ್ ಅಂತೇಳಿ ಯಾರನ್ನೂ ಕೇಳಿಲ್ಲ. ಇಲ್ಲಾದ್ರೂ ನಮ್ಮ ರೆವಿನ್ಯೂ ಮಿನಿಸ್ಟರ್ ಇಲ್ಲ, ಅವರ ಇಲಾಖೆಯಲ್ಲಿ ಏನೆಲ್ಲ ನಡೆದೋ ಇವರ ಲೆಟ್ರ್ಗಳಿಂದ, ಅವ್ರ ಲೆಟ್ರ್ಗಳಿಂದ, ನಾನು ಒಬ್ಬನ್ನು ಒಂದು ದಿವಸನೂ ಅವ್ರ ಹತ್ರ ಹೋಗಿ ಭೇಟಿ ಮಾಡಲಿಲ್ಲ. ಬಸವರಾಜ ಬೊಮ್ಮಾಯಿನವ್ರನ್ನ ಮಾತ್ರ ಒಂದು ನಾಲ್ಕು ಸಲ ಭೇಟಿ ಮಾಡಿದ್ದೀನಿ, ಸಣ್ಣ ಪುಟ್ಟ ಕೆಲಸ ಹೇಳಿದ್ದೀನಿ, ಮಾಡಿಕೊಟ್ಟಿದ್ದಾರೆ, ಅವರಿಗೆ ನನ್ನ ಕೃತಜ್ಞತೆಗಳು. ಇನ್ನು ಯಾವ ಮಂತ್ರಿಗಳ ಹತ್ರನೂ ನಾನು ಸುನೀಲ್ ಹತ್ರ ಎರಡು ಫೋನ್ ಮಾಡಿರ್ಬೋದು, ಬಟ್ ಅತ್ಯಂತ ಕಿರುಕುಳ ನನ್ನ ತಾಲೂಕಿನ ಕಾರ್ಯಕರ್ತರು ಕೊಟ್ಟಾಗ ನಮ್ಮ ಅಶೋಕ್ ಮಂತ್ರಿಗಳು, ಇದು ಮಾಜಿ ಮಂತ್ರಿಗಳು, ಅವ್ರ ಹತ್ರ ನಾನು ಹೋಗಿಲ್ಲ. ಯಾಕೆ ಅಂತಂದರೆ ಅವ್ರು ಒತ್ತಡದಿಂದ ಮಾಡಿದ್ದಾರೆ ಅಂತ. ಸೊ ನಿನ್ನೆ ನನಗೆ ನೋವಾಗಿರೋದು, ಆ ಹುಡುಗ ಸಿಪ್ ಮಾಡಲೇಬೇಕು ಅಂತೇಳಿ ಡಾಕ್ಟ್ರು ಕೊಟ್ಟಾಗ ಸಿಪ್ ಮಾಡಲಿಕ್ಕೆ ಅವಾಯ್ಡ್ ಮಾಡಿದಂಥದ್ದು ನನಗೆ ಭಾಳ ನೋವು. ಒಬ್ಬ ಸೀನಿಯರ್ ಲೀಡರಾಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ ಅವರು ಐ ಆರ್ ಟ್ರೀಟ್ಮೆಂಟ್ಗೆ ಸಪೋರ್ಟ್ ಮಾಡಬೇಕಾಗಿತ್ತು, ಅದನ್ನು ಮಾಡ್ದಲೇ ನಾನು ಬರೋವರೆಗೂ ಸಿಪ್ ಮಾಡಬೇಡಿ ಅಂದದ್ದು ಸಹ ಭಾಳಷ್ಟು ಅದು ದೊಡ್ಡ ಅಪರಾಧ ಅಂತ ನನಗೆ ಅನ್ನಿಸ್ತದೆ. ಅದಾದಮೇಲೆ ಅವ್ರ ಪಕ್ಷದ ಲೀಡರ್ಗಳೆಲ್ಲ ಅಡ್ಡ ಹಾಕಿರ್ತಕ್ಕಂಥದ್ದು ಅಪರಾಧ ಅನ್ನಿಸ್ತದೆ. ಇವತ್ತು ಟ್ರೀಟ್ಮೆಂಟ್ ನಡೀತಾ ಇದೆ, ನನಗೆ ಈ ಸದನ ಮೂಲಕ ದೇವರಲ್ಲಿ ಕೇಳ್ಕೊತೀನಿ, ಆ ಹುಡುಗ ಹುಷಾರಾಗಿ ಬರಲಿ ಅಂತ. ನಾನು ಟ್ರಾನ್ಸ್ಫರ್ ವಿಚಾರದಲ್ಲಿ ನಾನು ಯಾವುದೇ ಸಂದರ್ಭ ಇಲ್ಲ, ಬಟ್ ಆದರೆ ಒಂದು ಕುಮಾರಸ್ವಾಮಿ ಹೇಳ್ತೀನಿ, ಡೆಮಾಕ್ರೆಸಿನಲ್ಲಿ ಸೋಲು ಗೆಲುವು ಕಾಮನ್, ಯಾರು ಶಾಶ್ವತವಾಗಿ ಇರೋಕ್ಕಾಗಲ್ಲ. ಈ ದೇಶದ ಎಂತೆಂಥ ನಾಯಕರು ಸೋತಿದ್ದಾರೆ, ಅಧಿಕಾರವನ್ನು ಯಾರೂ ಶಾಶ್ವತವಾಗಿ ಆಳೋಕ್ಕಾಗಲ್ಲ. ಎರಡು ಸೀಟ್ ಇದ್ದಂಥ ಬಿ ಜೆ ಪಿ ಇವತ್ತು ಹತ್ತು ವರ್ಷ ಕೇಂದ್ರದಲ್ಲಿ ಸರ್ಕಾರ ಆಡಿದೆ, 40-50 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸು ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂಥ ಅವಕಾಶ ಇದೆ. ಜನರು ತೀರ್ಮಾನ ಅರಿತಿದೆ. ಕಳೆದ ಬಾರಿ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಮಾಧ್ಯಮದವರು ಕೊಟ್ಟಿರಲಿಲ್ಲ. 80-90 ಅಂತಿದ್ರು, ಬಿ ಜೆ ಪಿ ಹಿಂದೆ ಇದೆ ಅಂತಿದ್ರು, ಅವರು 40-50 ಅಂತಿದ್ರು, ಇವತ್ತು 135 ಕೊಟ್ಟಿದೆ. ಜನರು ತೀರ್ಮಾನ ಏನು ಅಂತ ನಾವು ಯಾರೂ ಅರ್ಥ ಮಾಡ್ಕೊಳ್ಳೋಷ್ಟು ಇನ್ನೂ ಪ್ರಜ್ಞಾವಂತರಾಗಿಲ್ಲ ಇನ್ನೂ ಜನಪ್ರತಿನಿಧಿಗಳು. ಜನ ನಮಗಿಂತ ಫಾಸ್ಟ್ ಇದ್ದಾರೆ, ಯಾರನ್ನು ಯಾವಾಗ ಎಲ್ಲಿ ಕೂರಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಟ್ ಲಘುವಾಗಿ ಮತ್ತು ಇನ್ನೊಬ್ಬರನ್ನ ತೇಜೋವಜೆ ಮಾಡೋದು, ಇನ್ನೊಬ್ಬರ ಬಗ್ಗೆ ಇಂಥದ್ದು ಅವಕಾಶವನ್ನು ಉಪಯೋಗಿಸ್ಕೊಂಡು ಇವನ ರಾಜೀನಾಮೆ ಅವನ ರಾಜೀನಾಮೆ ಇದು ಈ ಥರದ್ದೆಲ್ಲ ಕ್ರಮ, ಪತ್ರಿಕೆಯಲ್ಲಿ ಹೋಗೋದು, ಪೆನ್ ಡ್ರೈವ್ ಇಟ್ಕೊಂಡಿದ್ದೀನಿ ಅನ್ನೋದು, ಎಂಥದೋ ಇದನ್ನು ವಿಡಿಯೋ ಮಾಡಿಸಿದ್ದೀನಿ ಅನ್ನೋದು, ಇದನ್ನೆಲ್ಲ ಬಿಡಬೇಕ್ರಿ ಕುಮಾರಸ್ವಾಮಿ ಅವರೇ. ಬೇಡ, ಇವೆಲ್ಲ ಬಿಟ್ಬಿಟ್ಟು ಒಳ್ಳೆ ಕೆಲಸ ಮಾಡಿರಿ, ಸಪೋರ್ಟ್ ಮಾಡಿರಿ. ಅಧ್ಯಕ್ಷರೇ ಒಂದು ನಿಮಿಷ, ನಾನು ಮಾತನಾಡೋವರೆಗೂ ಸುಮ್ಮನಿದ್ದೀನಿ, ಕೇಳಿದ್ದೀನಿ. ಈ ಚುನಾವಣೆಯಲ್ಲಿ ಸೋಲು ಗೆಲುವು ಇದೆಯಲ್ಲ, ನಮ್ಮ ಕುಟುಂಬದಷ್ಟು ಈ ಸೋಲು ಗೆಲುವು ಕಂಡವ್ರು ಯಾರೂ ಇಲ್ಲ ಈ ರಾಜ್ಯದಲ್ಲಿ, ಈ ದೇಶದಲ್ಲಿಲ್ಲ. ಅಧಿಕಾರ ಮನೆ ಬಂದಾಗ್ಲೂ ಹೊರಗಿಟ್ಟರು ನಾವು. ಆ ರೀತಿ ಬದುಕಿರ್ತಕ್ಕಂಥದ್ದು ಈ ಕುಟುಂಬ ದೇವೇಗೌಡರು 60 ವರ್ಷದಿಂದ ರಾಜಕೀಯ ಪ್ರಾರಂಭ ಮಾಡಿದಾಗ 50-55 ವರ್ಷ ಅವರು ಈ ದೇಶದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು. ಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಹುಡುಕೊಂಡು ಹೋಗಿದ್ದಲ್ಲ ದೇವೇಗೌಡರು. ಇವತ್ತು 89 ದೇವೇಗೌಡರು ಎರಡು ಕಡೆ ಸೋತಿದ್ರು, ಎರಡು ಕಡೆ ಸೋತರು, ಎರಡೇ ಸೀಟ್ ಗೆದ್ದಿದ್ದು. 5 ವರ್ಷದಲ್ಲಿ ಈ ಕುಟುಂಬ
ಕೆಂಪುಕೋಟೆನೂ ಆರೋಗ್ಯ ಧ್ವಜ ಅಷ್ಟಂತ ಇತಿಹಾಸ ಈ ಕುಟುಂಬಕ್ಕೆ ಇಟ್ಕೊಂಡಿದೀವಿ. ಕಾಂಗ್ರೆಸ್ ಯಾವ ಕಾಂಗ್ರೆಸ್ ಯಾವುದೇ ತಪ್ಪು ಮಾಡಿದಂತ ಕನ್ನಡಿಗನ್ನ ಅಧಿಕಾರದಿಂದ ಕೆಳಗಿಳಿಸ್ತವ್ರು, ಅಧಿಕಾರ ಕೊಟ್ಟವರಲ್ಲ ಕಾಂಗ್ರೆಸ್ನವರು, ದೇವೇಗೌಡರಿಗೆ ಅಧಿಕಾರ ಕೊಟ್ಟವರು. 190 ಅಧ್ಯಕ್ಷರೇ ನಾನು ಮಾತಾಡಿದ್ರೆ ಎಲ್ಲ ಕೇಳ್ಬೇಕಾಯ್ತು. ನಾನು ಮಾತಾಡೋದು ಕೂಡ್ರಿ ಇಲ್ಲಿ ನಾನು ಅಧ್ಯಕ್ಷ ಕೇಳ್ತಾ ಇದ್ದೀನಿ. ಅಧ್ಯಕ್ಷರೇ, ಇಲ್ಲಿ ಕಾಂಗ್ರೆಸ್ನವರೆಲ್ಲ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು. ಅವತ್ತು 190 ಇತಿಹಾಸ ತಿಳ್ಕೋಬೇಕು. ಚರ್ಚೆ ಮಾಡಿ ಕಾಂಗ್ರೆಸ್ 190 ಜನ ಬೇರೆ ಪಕ್ಷಗಳು ಬೆಂಬಲ ಕೊಟ್ಟಿದ್ದಿಂದ ದೇವೇಗೌಡ ಅರ್ಜಿ ಹಾಕೊಂಡು ಹೋಗಿದ್ರೆ ಯಾಕೆ ಮಾತಾಡ್ತೀರಿ ಇಲ್ಲಿ? ಯಾಕೆ ನಾನು ಯಾಕೆ ದಯವಿಟ್ಟು ಸಮಾಧಾನವಾಗಿ ಕೇಳಬೇಕು, ಸಮಾಧಾನವಾಗಿ ಕೇಳಬೇಕು. ಇಲ್ಲಿ ಇಲ್ಲಿ ಪ್ರಶ್ನೆ ಪಾಪ ಹುಡುಗನ ಬಗ್ಗೆ ಅನುಕಂಪ ಏನ್ ಹೇಳ್ತಾ ಇದ್ದಾರೆ. ನಾನು ನಿನ್ನೆ ದಿನ ಯಾವ ಡಾಕ್ಟ್ರಿಗೆ ಫೋನ್ ಮಾಡಿದ್ದೇನೆ, ಅವ್ರ ಕುಟುಂಬದ ಸದಸ್ಯರಿಗೆ ಮಾತನಾಡಿದ್ದೇನೆ, ಅದೆಲ್ಲ ವಾಯ್ಸ್ ರೆಕಾರ್ಡ್ ಇರುತ್ತೆ. ನಾನು ಏನು ಮಾತನಾಡಿದ್ದೇನೆ ಆ ಕುಟುಂಬಕ್ಕೆ, ಡಾಕ್ಟರ್ ಹತ್ರ ಏನು ಮಾತನಾಡಿದ್ದೇನೆ ವಾಯ್ಸ್ ರೆಕಾರ್ಡ್ ಇದೆ ಅಲ್ಲಿ. ನಿಮ್ಮ ಪೊಲೀಸ್ ಇಲಾಖೆಯವ್ರು ಮಾಡ್ಕೊಂಡಿರ್ತಾರೆ ಪ್ರತಿಯೊಂದು ನೋಡ್ರಿ. ಇಲ್ಲಿ ಪ್ರಶ್ನೆ ಪೊಲೀಸ್ ಇಲಾಖೆ, ನೀವು ತನಿಖೆಗೆ ಆದೇಶ ಮಾಡಿದ್ರೆ ಇವತ್ತಿನ ತಂತ್ರಜ್ಞಾನದ ಇವತ್ತಿನ ಮುಖ್ಯಮಂತ್ರಿ ಸಾಯ್ಬೇಕು, ಅದ್ರ ಮೇಲೆ ನಾನು ರಾಜಕೀಯ ಮಾಡಬೇಕು ಅಂತ ಹೊರಟಿದ್ದೆ ಅಂತ ಹೇಳಿ ನನ್ನ ಮೇಲೆ ಈಗ ಅಪಾದನೆ ಮಾಡಿರೋದು. ಇಲ್ಲಿ ನಾನು ಟ್ರಾನ್ಸ್ಫರ್ಗೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ, ನಿನ್ನೆ ಹೇಳಿರೋ ಹೇಳಿಕೆ ಇದು ನಿಮ್ಮ ಸರ್ಕಾರಿ ನೌಕರ ಮಂತ್ರಿ ಸರ್ಕಾರಕ್ಕಿಂತ ದೊಡ್ಡವನ, ಸರ್ಕಾರಕ್ಕಿಂತ ದೊಡ್ಡವನ, ಮಂತ್ರಿಗಿಂತ ದೊಡ್ಡವನ. ಅವನು ಮಾತಾಡಿರ್ತಕ್ಕಂತ ವಿಡಿಯೋ ರೆಕಾರ್ಡು ಇದೆ ಎಲ್ಲ ವಿಚಾರ ಸರ್ಕಾರಕ್ಕೆ. ಅದಕ್ಕೋಸ್ಕರ ತನಿಖೆ ಆಗಲೇಬೇಕು. ಇಲ್ಲಿ ಅಧಿಕೃತವಾಗಿ ಸರ್ಕಾರದ ಪರವಾಗಿ ರಾಜೀನಾಮೆ ಕೊಟ್ಟು ಹೊರಗಿರ್ಲಿ, ಅದನ್ನ ಅಧಿಕೃತ ಸರ್ಕಾರ ಪರವಾಗಿ ಸಾರಿಗೆ ಸಚಿವ ರಾಜೀನಾಮೆ ಕೊಡ್ತಾರೆ. ಸಾರಿಗೆ ಸಚಿವರನ್ನ ಕೇಳಿ, ಮಾಜಿ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೀನಿ. ಇವನು ಹೇಳ್ತಾನೆ ಮಂತ್ರಿಗಳ ಆದೇಶದಲ್ಲಿ ಅವ್ರು ಸೂಚನೆ ಕೊಡ್ತಾರೆ ಅಂತ ಹೇಳಿ ಮಂತ್ರಿಗಳ ಸೂಚನೆ ಮೇರೆಗೆ ನಮ್ಮ ಕಾರ್ಯಕರ್ತ ಅದಕ್ಕೆ ನಾನು ಓದೆ ಅಂತ ಹೇಳಿದ್ರು. ದಯಮಾಡಿ ಕೇಳಿ ಅಧ್ಯಕ್ಷರೇ, ಅವ್ರ ಕಾರ್ಯಕರ್ತ ಆಗಿದ್ರೆ ಅವ್ರ ಕಾಳಜಿ ಇದ್ದಿದ್ರೆ ಆ ಹಾಸ್ಪಿಟಲ್ ಇಂದ ಹೈಟೆಕ್ ಹಾಸ್ಪಿಟಲ್ ಅವರೆಲ್ಲ ಕೂಡ ಚಲೋ ಸ್ವಾಮಿ ಹೇಳಿದ್ದಾರೆ. ಮತ್ತೆ ಮತ್ತೆ ಯಾಕೆ ಹೇಳ್ತೀರಿ? ಮತ್ತೆ ಮತ್ತೆ ಚಲೋ ಸ್ವಾಮಿ ಹೇಳಿದ್ದಾರೆ ವಿಚಾರ. ಈಗ ಸರ್ಕಾರ ವರ್ಗಾವಣೆ ಬಗ್ಗೆ ಸಾರಿಗೆ ಸಚಿವ ಉತ್ತರ ಕೊಡ್ತಾರೆ. ಒಂದ್ ನಿಮಿಷ ಅಧ್ಯಕ್ಷರೇ, ನನ್ನ ಜೀವನದಲ್ಲಿ ಲಕ್ಷಾಂತರ ಬಡ ಕುಟುಂಬಗಳ ಜೀವ ಉಳಿಸಿರೋನ್ ನಾನು. ಸರಿ, ಈಗ ಇಲ್ಲರ ಬಂದಿಲ್ಲ, ಈಗ 20 ಲಕ್ಷ 30 ಲಕ್ಷ ಕೈಯಿಂದ ಖರ್ಚು ಮಾಡಿ ಬಡ ಕುಟುಂಬಗಳ ಜೀವ ಉಳಿಸಿದ್ರೆ ಬೋರ್ ಮಾರೆ ಟ್ರಾನ್ಸ್ಪ್ಲಾಂಟ್ ಅಂತ ಕಾಯಿಲೆಗಳಿದ್ದವ್ರನ್ನ ಜೀವ ಉಳಿಸಿದೀವಿ. ನಾನು ಇವ್ರ ತರ
ಇವ್ರ ತರ ಕೊಲೆಗಡಿಕೆ ನಿಮ್ಮ ವಿಚಾರ ಸರ್ಕಾರ ಇವತ್ತು ಕೇಳಿದೆ. ಸರ್ಕಾರ ಇಲ್ಲಿ ಅಧ್ಯಕ್ಷ ಅವರು ಕೊಲೆ ಗುಡುಕು ಯಾವ್ದೆಲ್ಲ ಅನ್ಬಾರ್ದು. ನಾನು ಮತ್ತೆ ತೆಗಿಸ್ತೇನೆ, ಅದನ್ನ ತೆಗಿಸ್ತೇನೆ ಅಂತ ಹೇಳಿದ್ದೇನಲ್ಲ, ನಾನು ನೋಡಿ ತೆಗಿಸ್ತೇವೆ. ನನಗೆ ಅಧ್ಯಕ್ಷ ನನ್ನ ಬಗ್ಗೆ ಏನ್ ಹೇಳುದು, ನಾನು ಮತ್ತೆ ನೋಡಿಸಿ ತೆಗಿತೇನೆ. ಆಯ್ತು ಕೂತಲ್ಲ ತೆಗಿಸ್ತೇನೆ, ಎಲ್ಲ ಅನ್ಬಾರ್ದು ಅದನ್ನ ನಾವು ತೆಗಿಸ್ತೇವೆ ಅಂತ ತೆಗಿಸ್ತೇವೆ. ನಿಮ್ಮ ಕುಟುಂಬ ಮಂತ್ರಿ ಚಲೋಸ್ವಾಮಿ ಮಂತ್ರಿ ಈಗ ಕುಮಾರಸ್ವಾಮಿ ಅಧ್ಯಕ್ಷ ನೋಡಿ ಇವರೇ ಯಾರಾದ್ರೂ ಹೇಳಿ ಹೇಳಿದ ತಕ್ಷಣ ನೀವು ಹಾಕಾಗ್ತೀರಾ? ಇಲ್ಲ ಇಲ್ಲ, ನೀವು ಸುಮ್ಮನೆ ಯಾಕೆ ಹೇಳಿದ್ರಿ? ಇಲ್ಲಿ ನೋಡಿ ತೆಗೆದಿದ್ದಾರೆ ಸಮಾಧಾನ ಕೇಳಿದ್ದೀವಿ. ಅಲ್ಲೇ ನೋಡಿರ್ಬೋದು ನಮ್ಮ ಬಾಲಕೃಷ್ಣ ನಿಮ್ಗೆ ಏನಾಯ್ತಪ್ಪ ಅಧ್ಯಕ್ಷ? ಇವಾಗ ಮಾತಾಡ್ದಲ್ಲ ಮಾತಾಡ್ತಿಲ್ವಾಮಾರ್ ಮರಿಬೇಡಿ. ಪ್ರಧಾನಿ ಮಾಡಿರೋದು ನಾನು ನೋಡಿ ಅವರ ಬಗ್ಗೆ ಕೂಡ ನಾನು ತಾಳ್ಮೆಯಿಂದ ನಡ್ಕೊಂಡಿದ್ದೀನಿ, ತಾಳ್ಮೆಯಿಂದ ನಡ್ಕೊಂಡಿದ್ದೀನಿ. ಅವ್ರು ಬಳಸಿರ್ತಕ್ಕಂಥ ಪದಗಳೇನಿದೆ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಯಾವ ಇಲ್ಲಿ ಬೇಕಾಗಿರ ಇಲ್ಲಿ ಉತ್ತರ ಏನು ಕೊಡಬೇಕು? ಈ ಉತ್ತರ ಅಲ್ಲ, ಇದ್ಯಾವುದು ಇತಿಹಾಸದ ಉತ್ತರ ತಗೊಂಡು ಕೂತಿದ್ರಿ ಇಲ್ಲಿ ಇತಿಹಾಸದ ಉತ್ತರ. ಅವತ್ತು ದೇವೇಗೌಡರನ್ನ ಉಳಿಸ್ತೀವಿ ಅಂತೇಳಿ ವಾಜಪೇಯಿ ಅವರು ಚಿಟ್ಟಿ ಕಳಿಸ್ತಾರೆ, ದೇವೇಗೌಡರು ಅವತ್ತು ಹೊರಗಡೆ ಬರ್ತಾರೆ ಅಧಿಕಾರ ಬಿಟ್ಟು. ಇವರು ಅಧಿಕಾರ ಉಳಿಸಿದ್ರೆ ಇವರು ಕಾಂಗ್ರೆಸ್ನವ್ರ ವಿರೋಧಕ್ಕೆ ಈಗ ಅದಲ್ಲ ನಾನು ಈಗ ಜಗದೀಶ್ಗೆ ತಪ್ಪಲೆ ಹಾಕಿದ್ದಾರೆ ಭವಿಷ್ಯದ ಆಲೋಚನೆ ಮಾಡಿ. ಪ್ರಧಾನಮಂತ್ರಿ ಕುಟ್ಟಿಯಾಗುತ್ತಾರೆ ಇವರು ಕಾಂಗ್ರೆಸ್ನವ್ರ ಉಳಿಸ್ತಾರೆ ಅಧ್ಯಕ್ಷ. ಈಗ ನೋಡಿ ಇವರು ಕುಮಾರಸ್ವಾಮಿ ಕುತ್ಕೊಳ್ಳಿ, ನಿನ್ನ ಯೋಗ್ಯತೆ ಮುಖ್ಯಮಂತ್ರಿ ಮೇಲೆ ಹಾಕಿದ್ದೆ ಅಧ್ಯಕ್ಷ. ಅಯೋಗ್ಯತೆ ಬಗ್ಗೆ ಅವ್ರು ಮಾತಾಡ್ಕೊಡುದು ಆಯ್ತು, ನೀವು ಭಾವಿದ್ದಾರೆ ಹಾಕೊಡೋದು. ನೀವ್ ಕಾಂಗ್ರೆಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ಅಧ್ಯಕ್ಷ. ಅವ್ರಿಗೆ ನಾರಾಯಣ ಸ್ವಾಮಿ ಏ ಶಿವಣ್ಣ ವಸಂತಪ್ಪ ಏ ರಂಗನಾಥ್ ನಾನು ಕೂತ್ಕೊಂಡು ಶಿವಲಿಂಗ ಹೊಡ್ಕೂತ್ಕೊಂಡು.